ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿಯರು ಪ್ರೆಗ್ನೆನ್ಸಿಯಲ್ಲಿ ಬಂದು ಅಸಡ್ಡೆ ಮಾಡುವಂತಹ ವಿಷಯಗಳು ಯಾವುದಪ್ಪ ಅಂದರೆ ಮೇಯ್ನಾಗಿ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಕೆಲವೊಂದು ಹಿಂಟ್ಗಳನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ನನಗೆ ಕಮೆಂಟ್ ಮಾಡ್ತಿದ್ದೀರಾ, ಸೊ ಇದೆಲ್ಲ ಯಾಕೆ ಅಸಡ್ಡೆ ಮಾಡ್ತೀರಂತ ನನಗೆ ಗೊತ್ತಾಗ್ತಿಲ್ಲ. ಆ ಥರ ಎಲ್ಲ ಮಾಡಬಾರ್ದು ಪ್ರೆಗ್ನೆನ್ಸಿಯಲ್ಲಿ, ಮೇಯ್ನಾಗಿ ಮಗುವಿನ ಹೆಲ್ತ್ ಕನ್ಸಿಡರ್ ಮಾಡಿ. ಸೊ ಫಸ್ಟಾಗಿ ನೀವು ಮಾಡುವಂಥದ್ದು ಸ್ಕ್ಯಾನಿಂಗ್ಸ್ ಮಾಡೋದನ್ನು ಅಸಡ್ಡೆ ಮಾಡೋದು. ಇವತ್ತಿಲ್ಲ ನಾಳೆ ಮಾಡ್ಕೊಳ್ಳೋಣ, ಪರವಾಗಿಲ್ಲ ಏನು ಅಂತ. ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ಮಗುವಿನ ಹೆಲ್ತ್ ಹೇಗೆ ಗೊತ್ತಾಗುತ್ತೆ? ಸೊ ಏನಾದರೂ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಮಗುಗೆ ಏನೋ ಒಂದು ನೀಡಿರುತ್ತೆ. ಸೊ ಆ ಟೈಮಲ್ಲಿ ನೀವು ಡಾಕ್ಟ್ರ್ ಹತ್ರ ಹೇಗೆ ಟೈಮ್ ಇರೋದ ಮೇಲೆ ಕೇಳೋಕ್ಕಾಗುತ್ತೆ. ಸೊ ಏನಿದ್ರು ಸ್ಕ್ಯಾನಿಂಗ್ಸ್ ಫಸ್ಟ್ ಟ್ರೈಮಿಸ್ಟ್ರಿಂದ ಹಿಡಿದು ನೈನ್ತ್ ಮಂತ್ ವರ್ಗೂನು ಕರೆಕ್ಟಾಗಿ ಸ್ಕ್ಯಾನಿಂಗ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಮೇಯ್ನಾಗಿ ಇನ್ನೊಂದೇನಪ್ಪ ಅಂತಂದರೆ, ಈ ಟ್ರೀಟ್ಮೆಂಟ್ಗಳಲ್ಲಿ ನಿಮಗೆ ಮೇಯ್ನ್ ಆಗಿರೋದು ಬಂದು ಐರನ್ ಟ್ಯಾಬ್ಲೆಟ್ಸು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಇದನ್ನು ಅವಾಯ್ಡ್ ಮಾಡೋದು. ಇದು ಫಸ್ಟ್ ಟ್ರೈಮಿಸ್ಟ್ರಿಂದನೇ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ಇದು ಯಾಕೆ ಅಂದರೆ ಮಗುವಿನ ಹೆಲ್ತ್ಗೋಸ್ಕರ, ಆರ್ಗನ್ ಡೆವಲಪ್ಮೆಂಟ್ಗೋಸ್ಕರ, ಬ್ರೈನ್ ಡೆವಲಪ್ಮೆಂಟ್ಗೋಸ್ಕರ ಫೋಲೇಟ್ ತುಂಬ ಮುಖ್ಯ, ಐರನ್ ಕಂಟೆಂಟ್ ತುಂಬ ಮುಖ್ಯ, ಕ್ಯಾಲ್ಶಿಯಂ ತುಂಬ ಮುಖ್ಯ. ಇದೆಲ್ಲ ಯಾವಾಗಲೂ ನಮಗೆ ಊಟದಲ್ಲಿ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ಥರ ಊಟನೂ ಯಾವಾಗಲೂ ತಿನ್ನೋಕ್ಕೂ ಆಗಲ್ಲ. ಸೊ ಈ ಟ್ಯಾಬ್ಲೆಟ್ಸ್ ನಮಗೆ ಒಂದು ಒಳ್ಳೆ ನೀಡಾಗಿರುತ್ತೆ. ಸೊ ನೀವು ಪ್ರೆಗ್ನೆಂಟ್ ಆದಮೇಲೆ ನಿಮಗೆ ಬೇಕಾಗಿರೋದು ಮೇಯ್ನ್ ಫೋಲೇಟು, ಕ್ಯಾಲ್ಶಿಯಂ, ಐರನ್ನು, ಇದೆಲ್ಲ ಮಗುವಿನ ಹೆಲ್ತ್ಗೆ ತುಂಬ ಮುಖ್ಯ. ಅದಕ್ಕೆ ಡಾಕ್ಟರ್ಸ್ ಕೊಡೋದು, ಇದನ್ನು ಕೂಡ ಮಿಸ್ ಮಾಡಬಾರ್ದು, ಕರೆಕ್ಟ್ ಟೈಮ್ಗೆ ತೊಗೋಬೇಕು. ನೆಕ್ಸ್ಟು, ಸೆಕೆಂಡ್ ಟ್ರೈಮಿಸ್ಟರ್ ಆಗ್ತಿದ್ದ ಹಾಗೆ ಮಗುವಿನ ಕಿಕ್ಸ್ ಸ್ಟಾರ್ಟ್ ಆಗಬೇಕು. ಒಂದು ವೇಳೆ ಮಗುವಿನ ಕಿಕ್ಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಸಿಕ್ಸ್ತ್ ಮಂತ್ ಒಳಗೂ ನೀವು ವೇಟ್ ಮಾಡಿ ನೋಡಿ. ಹಂಗೇನಾದರೂ ಆಗಲೇ ಇಲ್ಲ, ಫಿಫ್ತ್ ಮಂತ್ ಕಂಪ್ಲೀಟ್ ಆಯಿತು, ಸಿಕ್ಸ್ತ್ ಮಂತ್ಗೆ ಬಿತ್ತು, ಅದರ ಕಿಕ್ ಗೊತ್ತಾಗ್ತಾ ಇಲ್ಲ ಅನ್ನೋರು ಬಂದು ಇದನ್ನು ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ನೀವು ತೋರಿಸ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೇಯ್ನಾಗಿ ಹೊಟ್ಟೆ ನೋವು. ಹೊಟ್ಟೆ ನೋವು ಬಂದರೂ ಕೂಡ ಅಸಡ್ಡೆ ಮಾಡ್ತೀರಾ ಕೆಲವರು? ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಮೇಯ್ನಾಗಿ ಹೊಟ್ಟೆ ನೋವು ಬಂತು ಅಂದರೆ ಏನಿಲ್ಲ ಪರವಾಗಿಲ್ಲ ಅಂತ, ಆ ಥರ ಎಲ್ಲ ಇಲ್ಲ. ಹೊಟ್ಟೆ ನೋವು ಬಂತು ಅಂದರೂ ಕೂಡ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಇದು ನಿಮಗೆ ಕೆಲವೊಂದು ಟೈಮಲ್ಲಿ ತೊಂದರೆಯನ್ನು ಕೂಡ ನಿಮಗೆ ಹೇಳುತ್ತೆ. ಸೊ ಅದನ್ನು ಅರ್ಲಿ ಸ್ಟೇಜಲ್ಲಿ ತೋರಿಸ್ಕೊಳ್ಳುವಾಗ ಡಾಕ್ಟರ್ ಬಂದು ಪ್ರಿವೆಂಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಇದನ್ನು ಕೂಡ ಫಸ್ಟಾಗಿ ತೋರಿಸ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಮೇಯ್ನಾಗಿ ಸ್ಕ್ಯಾನಿಂಗ್ಸಲ್ಲಿ ಬಂದು ಎನ್ ಟಿ ಸ್ಕ್ಯಾನ್ ಅಂತ ಒಂದು ರೆಫರ್ ಮಾಡ್ತಾರೆ ಕೆಲವ್ರಿಗೆ, ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಲೇಟ್ ಪ್ರೆಗ್ನೆನ್ಸಿ ಇರೋರಿಗೆ. ಕೆಲವೊಂದು ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಈ ಎನ್ ಟಿ ಸ್ಕ್ಯಾನ್ ಅನ್ನೋದನ್ನ ಹೇಳ್ತಾರೆ. ಅಂದರೆ ವಯಸ್ಸು ಜಾಸ್ತಿಯಾಗಿ ನೀವು ಪ್ರೆಗ್ನೆಂಟ್ ಆಗಿರ್ತೀರಿ, ಈಗ 30+ ಆದಮೇಲೆ ಪ್ರೆಗ್ನೆಂಟ್ ಆಗಿದ್ದರೆ ಕೆಲವ್ರಿಗೆ ಏನಾದರೂ ಅಬ್ನಾರ್ಮಲಿಟೀಸ್ ಮಗುಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಇದನ್ನು ನೀವು ಮಾಡಿಸ್ಕೊಳ್ಳೇಬೇಕು, ಪರ್ಟಿಕ್ಯುಲರ್ ಏನು ಮಂತ್ ಹೇಳ್ತಾರೋ ಆ ಮಂತಲ್ಲಿ. ನೀವು ಇದನ್ನು ಮಿಸ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಮುಂದಕ್ಕೆ ಕರೆಕ್ಟಾಗೋದು ಮಗುವಲ್ಲಿ ಗೋಚರ ಆಗೋದು ಕಷ್ಟ. ಮಗು ಹುಟ್ಟಿದ ಮೇಲೆ ಸಫರ್ ಮಾಡ್ಕೋಬೇಡಿ. ಫಸ್ಟ್ ಏನು ನಿಮ್ಗೆ ಎನ್ ಟಿ ಸ್ಕ್ಯಾನ್ ಹೇಳಿದರೆ ಫಸ್ಟೇ ನೋಡಿಸ್ಕೊಳ್ಳಿ. ಸಾಮಾನ್ಯವಾಗಿ ಇದರ ಒಂದು ತೊಂದರೆ ಕಮ್ಮಿನೇ, ಆದರೆ ಇದೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಕೆಲವೊಂದು ಸ್ಪೆಷಲ್ ಟ್ರೀಟ್ಮೆಂಟಿಂದ ನಿಮಗೆ ಪ್ರಿವೆಂಟ್ ಮಾಡ್ತಾರೆ ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋ ಥರ. ಸೊ ಅದಕ್ಕೆ ಸ್ಕ್ಯಾನಿಂಗ್ಸ್ ಪ್ರತಿಯೊಂದು ಟೈಮಲ್ಲೂ ಮುಖ್ಯ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ತರ್ಡ್ ಟ್ರೈಮಿಸ್ಟರ್, ಏನೇನು ಸ್ಕ್ಯಾನಿಂಗ್ ಹೇಳಿದಾರೋ ಎಲ್ಲ ಸ್ಕ್ಯಾನಿಂಗನ್ನು ಆನ್ ಟೈಮ್ ಮಾಡಿಸ್ಬೇಕು. ಒಂದು ವಾರ ಮಿಸ್ ಆದ್ರೂ ಕರೆಕ್ಟಾಗೋದು ಕಂಡುಹಿಡಿಯೋದು ಕಷ್ಟ ಡಾಕ್ಟರ್ಸ್ಗೆ. ಬೈತಾರೆ ಅವರೇ, ಡಾಕ್ಟರ್ಸೇ ಬೈತಾರೆ ನಿಮಗೆ. ಸೊ ಆನ್ ಟೈಮ್ ನೀವು ಬಂದು ಸ್ಕ್ಯಾನಿಂಗ್ಸ್ ಮಾಡಿಸ್ಕೋಬೇಕು. ಆ್ಯಂಡ್ ನೆಕ್ಸ್ಟ್, ಮೇಯ್ನಾಗಿ ಬಂದು ಓನ್ ಪ್ರಿಸ್ಕ್ರೈಬ್ ಟ್ಯಾಬ್ಲೆಟ್ಸು. ಏನೋ ಒಂದು ಜ್ವರ ಬಂತು, ಏನೋ ಒಂದು ನೆಗಡಿ ಬಂತು ಅಂದರೆ ಸಡನ್ನಾಗಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತೊಗೊಂಡು ಹಾಕ್ಕೊಳ್ಳೋದು ತುಂಬ ತಪ್ಪು, ಇಲ್ಲ ಮನೇಲಿರೋ ಮಾತ್ರೆ ತೊಗೊಂಡು ನುಂಗೋದು ತುಂಬ ತಪ್ಪು. ಏನಿದ್ರು ನೀವು ಯಾರು ಡಾಕ್ಟ್ರ್ ಹತ್ರ ತೋರಿಸ್ತೀರೋ ಅಲ್ಲೋಗಿ ಡಾಕ್ಟ್ರ್ ಹತ್ರ ಹೇಳಿ, ಅವ್ರು ನಿಮಗೆ ಪರ್ಟಿಕ್ಯುಲರಾಗಿ ಒಳ್ಳೆ ಟ್ಯಾಬ್ಲೆಟು, ಪವರ್ ಜಾಸ್ತಿ ಇಲ್ಲದೆ ಇರೋದು, ಒಂದು ಒಳ್ಳೆ ರೀತಿಯಾಗಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಟ್ಯಾಬ್ಲೆಟ್ಸನ್ನು ನಿಮಗೆ ರೆಫರ್ ಮಾಡ್ತಾರೆ. ಮತ್ತು ಟಿ ಟಿ ಇಂಜೆಕ್ಷನ್ಸ್ ಬಗ್ಗೆನೂ ಕೇಳಿದ್ದೀರಾ, ನಾನು ಪರ್ಟಿಕ್ಯುಲರಾಗಿ ಅದಕ್ಕೆ ವೀಡಿಯೋ ಹಾಕಿದ್ದೀನಿ, ಆ ವೀಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ಮತ್ತು ಟಿ ಟಿ ಇಂಜೆಕ್ಷನ್ಸ್ ಬಗ್ಗೆ ನೀವೇನಿದ್ರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊತೀರಾ ಅಂದರೆ ಅಲ್ಲೇ ನೀವು ಕೇಳಿ ಹಾಕಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಪ್ರೈವೇಟಲ್ಲಿ ತೋರಿಸ್ತಾ ಇದ್ರು ಅಲ್ಲೇ ಕೇಳಿ ಹಾಕಿಸ್ಕೊಳ್ಳಿ. ಅಂಗನವಾಡಿಯಲ್ಲಿ ಹಾಕ್ತಾರೆ, ಹಾಕಿಸ್ಕೋಬೋದಾ ಅಂದರೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವೇನಿದ್ರು ಡಾಕ್ಟ್ರನ್ನ ಕೇಳಿಬಿಟ್ಟು ಏನಿದ್ರೂ ಹಾಕಿಸ್ಕೋಬೇಕು. ಓಕೆ, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.